ಇಲ್ಲಿಂದ ಸೀದಾ ಅದನ್ನ ಮ್ಯಾನುವಲ್ ಆಗಿ ಕೈಯಿಂದ ತಗದು ಅಲ್ಲೊಂದು ಅಚ್ಚಿ ಇದೆ ಆ ಅಚ್ಚಿಗೆ ಹಾಕ್ತಾರೆ ಕಾಂತಾರ ಸಿನಿಮಾದ ಕೆಲವೊಂದು ಸೀನ್ ಗಳನ್ನ ಈ ಭಾಗದಲ್ಲಿ ಶೂಟ್ ಮಾಡಲಾಗಿದೆ ಅದಕ್ಕೂ ಹೆಚ್ಚಾಗಿ ಈ ಹಂಚಿನ ಫ್ಯಾಕ್ಟರಿ ನೋಡಿದ ತಕ್ಷಣ ನಿಮಗೆ ಇಡಿ ಸಿನಿಮಾ ನೆನಪಾಗುತ್ತೆ ಅಚ್ಯುತ್ ಕುಮಾರ್ ಅವರು ಕಾಂತಾರ ಸಿನಿಮಾದಲ್ಲಿ ದಣಿಗಳಾಗಿ ಅಭಿನಯಿಸಿದ್ದಾರೆ ಅವರ ಒಂದು ಅಭಿನಯದ ಹೆಚ್ಚಿನ ಪಾರ್ಟ್ ಅನ್ನು ಈ ಒಂದು ಹಂಚಿನ ಕಾರ್ಖಾನೆಯಲ್ಲಿ ಶೂಟ್ ಮಾಡಲಾಗಿದೆ ಮತ್ತು ಈ ಹಂಚಿನ ಫ್ಯಾಕ್ಟರಿಯ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಪ್ರಭಾಕರ್ ಟೈಲ್ಸ್ ಅಂತ ಈ ಒಂದು ಹಂಚಿನ ಕಾರ್ಖಾನೆ ಇದರ ಇತಿಹಾಸ ಕೇಳೋದಾದ್ರೆ ನಿಮಗೆ ಒಂದಸಲ ದಂಗು ಬಡಿಯುತ್ತೆ ಯಾಕಂದ್ರೆ 1931 ರಲ್ಲಿ ಸ್ಥಾಪನೆಯಾದಂತ ಒಂದು ಹಂಚಿನ ಫ್ಯಾಕ್ಟರಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕೋಕ್ಕಿಂತಲೂ ಪೂರ್ವದಲ್ಲಿ ಅಲ್ಲಿಂದಲೂ ಇದು ಕಾರ್ಯಾಚರಣೆ ಮಾಡುತ್ತಾ ಇದೆ ಮತ್ತು ಸ್ಟಿಲ್ ಈಗಲೂ ಕೂಡ ಈ ಒಂದು ಹಂಚಿನ ಫ್ಯಾಕ್ಟರಿ ಕಾರ್ಯಾಚರಣೆ ಮಾಡುತ್ತಾ ಇದೆ ಸ್ನೇಹಿತರೆ ಇದಿದೆಯಲ್ಲ ಇದು ದಣಿಗಳ ಆಫೀಸ್ ಆಗಿರುತ್ತೆ ಇದು ಈ ಒಂದು ಹಂಚಿನ ಕಾರ್ಖಾನೆಯ ಆಫೀಸ್ ಕೂಡ ಹೌದು ಮತ್ತು ಸಿನಿಮಾದಲ್ಲೂ ಕೂಡ ಇದನ್ನ ಆಫೀಸ್ ಆಗಿ ತಗೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಹಂಚಿನ ಕಾರ್ಖಾನೆ ಸೌಂಡ್ ಜೋರ್ ಆಗಿರೋದಕ್ಕೆ ನನ್ನ ವಾಯ್ಸ್ ಅಷ್ಟೊಂದು ಕೇಳದೇ ಇರಬಹುದು ಬಟ್ ಇದೇ ಹಂಚಿನ ಕಾರ್ಖಾನೆಯಲ್ಲಿ ಚಿತ್ರದ ಸುಮಾರು ಭಾಗಗಳನ್ನು ಶೂಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಹಂಚಿನ ಕಾರ್ಖಾನೆ ಈ ಜಾಗದಿಂದ ಹಂಚಿನ ಒಂದು ಪ್ರೊಡಕ್ಷನ್ ಏನು ಸ್ಟಾರ್ಟ್ ಆಗುತ್ತೆ ಅದು ಈ ಜಾಗದಿಂದ ಅಂದ್ರೆ ಅಲ್ಲಿ ಮಣ್ಣಿನ ಗುಡಿಯನ್ನು ನೋಡ್ತಾ ಇದ್ದೀರಿ ನೀವು ಅಲ್ಲಿಂದ ಜೆಸಿಬಿ ಇಂದ ಮಣ್ಣನ್ನು ಈ ಒಂದು ಯಂತ್ರಕ್ಕೆ ಹಾಕಲಾಗುತ್ತೆ ಅಲ್ಲಿಂದ ಸೀದಾ ಎಲ್ಲ ಮಣ್ಣು ಫುಲ್ ಹದ ಆಗ್ತಾ ಇದೆ ಮಿಕ್ಸಿಂಗ್ ಆಗ್ತಾ ಇದೆ ಆ ಮಿಕ್ಸ್ ಆಗಿ ಹದ ಆಗಿರುವ ಮಣ್ಣೇನಿದೆ ಒಂದು ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇದೆ ಹಾಗೆ ಬಿದ್ದಂತ ಮಣ್ಣು ಸೀದಾ ಮುಂದಕ್ಕೆ ಹೋಗಿ ಇಲ್ಲಿ ಇನ್ನಷ್ಟು ಹದ ಆಗುತ್ತೆ ಮಣ್ಣು ಹೀಗೆ ಹೋಗ್ತಾ ಇದೆ ಮೇಲ್ಗಡೆ ಇದೊಂದು ದೊಡ್ಡ ಮಷಿನ್ ಇದೆ ಇಲ್ಲಿ ಒಂದು ಫಸ್ಟ್ ಮಿಕ್ಸಿಂಗ್ ಆಗುತ್ತೆ ಇಲ್ಲಿ ಇಲ್ಲಿಂದ ಹಾಗೆ ಮುಂದಕ್ಕೆ ಹೋಗಿ ಸೆಕೆಂಡ್ ಮಿಕ್ಸಿಂಗ್ ಅಂತ ಆಗುತ್ತೆ ಅಂದ್ರೆ ಒಂದು ಹಂತದಲ್ಲಿ ಈ ಕೆಲಸ ಆಗಲ್ಲ ಒಂದು ಎರಡು ಮೂರು ಹಂತದಲ್ಲಿ ಕೆಲಸ ಆಗಬೇಕಾಗುತ್ತೆ ಇಲ್ಲಿ ಸೆಕೆಂಡ್ ಮಿಕ್ಸಿಂಗ್ ಆಗುತ್ತೆ ಸೆಕೆಂಡ್ ಮಿಕ್ಸಿಂಗ್ ಕಂಪ್ಲೀಟ್ ಆಗಿ ಮಣ್ಣು ಹದ ಆಗುತ್ತೆ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗುತ್ತೆ ಇಲ್ಲಿ ನೋಡಿ ಇದು ಮಿಕ್ಸಿಂಗ್ ಆಗ್ತಾ ಇದೆ ಅಲ್ಟಿಮೇಟ್ ಆಗಿ ಫೈನಲ್ ಮಿಕ್ಸಿಂಗ್ ಆಗುತ್ತೆ ಇಲ್ಲಿಂದ ಮಣ್ಣು ಅತ್ಯಂತ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದ ಮಣ್ಣು ಈ ಮೂಲಕ ಒಂದು ನಾರ್ಮಲ್ ಒಂದು ಆಕೃತಿಯನ್ನು ಪಡೆಯುತ್ತೆ ಅದಾದ್ಮೇಲೆ ಇಲ್ಲಿಂದ ಸೀದಾ ನೋಡಿ ಕೇಕ್ ಕೇಕ್ ತರ ಇದೆ ಕೇಕ್ ನೋಡಿ ಇದೆಲ್ಲ ಕೇಕ್ ಪೀಸ್ ತರ ಇದೆ ಪೂರ್ತಿ ಮಣ್ಣು ಹದಾಗಿ ಒಂದು ಆಕೃತಿಯನ್ನು ಕೊಡಲಾಗಿದೆ ಇಲ್ಲಿಂದ ಸೀದಾ ಅದನ್ನ ಮ್ಯಾನುವಲ್ ಆಗಿ ಕೈಯಿಂದ ತೆಗೆದು ಅಲ್ಲೊಂದು ಅಚ್ಚಿದೆ ಆ ಅಚ್ಚಿಗೆ ಹಾಕ್ತಾರೆ ಪ್ರಭಾಕರ್ ಟೈಲ್ಸ್ ಅಂತ ಒಂದು ಅಚ್ಚಿದೆ ಆ ಒಂದು ಅಚ್ಚಿಗೆ ಈ ಒಂದು ಆ ಕೇಕ್ ತರ ಏನಿದೆ ಆ ಕೇಕ್ ಅನ್ನ ಅಟ್ಟಿಸ್ತಾರೆ ಮ್ಯಾನುವಲ್ ಆಗಿ ಅಲ್ಲಿಂದ ಈಚೆಗೆ ಬಂದಾಗ ಪೂರ್ತಿ ಹಂಚಿನ ರೂಪವನ್ನು ಪಡೆಯುತ್ತೆ ಆ ಪ್ರಭಾಕರ್ ಟೈಲ್ಸ್ ಅಂತ ಇದೆ ಅದನ್ನ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಎಲ್ಲ ಕಟ್ ಮಾಡಿ ಮುಂದಕ್ಕೆ ಕಳಿಸ್ತಾರೆ ಒಂದು ರೂಪವನ್ನು ಕೊಟ್ಟು ಎಕ್ಸ್ಟ್ರಾ ಏನು ಮಣ್ಣಿದೆ ಅದೆಲ್ಲ ತೆಗೆಯಲಾಗುತ್ತೆ ಅಲ್ಲಿಂದ ಇದು ಮುಂದಕ್ಕೆ ಹೋಗುತ್ತೆ ಫಿನಿಶಿಂಗ್ ಕೆಲಸ ನಡೀತಾ ಇದೆ ಅಲ್ಲಿಂದ ಈ ಒಂದು ಟ್ರಾಲಿಗೆ ಹಾಕ್ತಾರೆ ಇದನ್ನ ಇದೇನು ಹೋಗ್ತಾ ಇದೆ ಇದು ಇದು ಡ್ರೈಯರ್ಗೆ ಹೋಗುತ್ತೆ ನೋಡಿ ಇದು ಸೀದಾ ಡ್ರೈಯರ್ಗೆ ಹೋಗ್ತಾ ಇದೆ
ನೋಡಿ ಇಲ್ಲೆಲ್ಲ ಹಾಗೆ ಬಂದಂತ ಹಂಚುಗಳನ್ನು ಇಲ್ಲಿ ಡ್ರೈಯರ್ ಅಲ್ಲಿ ಇಟ್ಟಿದ್ದಾರೆ 5 ದಿನ ಇಲ್ಲಿ ಡ್ರೈ ಆಗಬೇಕಾಗುತ್ತೆ ಈ ಪ್ರೋಸೆಸ್ ಅಲ್ಲಿ ಒಟ್ಟು 5 ದಿನಗಳ ಕಾಲ ಈ ಹಂಚು ಡ್ರೈ ಆಗಬೇಕಾಗುತ್ತೆ ಮತ್ತೆ ಮಳೆಗಾಲ ಅಂತ ತಕ್ಷಣ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಹೆಚ್ಚಿಗೆ ಇಡಬೇಕಾಗುತ್ತೆ ಮತ್ತೆ ಅಪಾಸ್ ಇಲ್ಲಿ ಡ್ರೈ ಆಗಿರುವ ಹಂಚನ್ನ ಈ ತರ ತೊಟ್ಟಿಗೆ ಹಾಕ್ತಾರೆ ಅಲ್ಲಿಂದ ಸೀದಾ ಮುಂದಕ್ಕೆ ಹೋಗಿ ಆ ಹಂಚ ಬರೋ ಜಾಗ ಇಲ್ಲಿ ಬೆಂಕಿಗೆ ಹೌದು ಬೇಡ ಬಿಸಿ ಅದಲ್ಲ ಹೌದು ಹೌದಾ ಬೆಂಕಿಯಲ್ಲಿ ಕಾದಿರುವಂತ ಹಂಚ ಏನಿದೆ ಕೊನೆಯದಾಗಿ ಈ ಟ್ರಾಲಿಯಲ್ಲಿ ಮತ್ತೆ ಬರುತ್ತೆ ವಾಪಸ್ ವಾಪಸ್ ಬಂದು ಈ ಜಾಗದಲ್ಲಿ ಎಲ್ಲ ಹಂಚುಗಳನ್ನು ಸಂಗ್ರಹ ಮಾಡಲಾಗುತ್ತೆ ಮೂರು ಕ್ಲಾಸ್ ಇದೆ ಅದರಲ್ಲ ಹೌದು ಇವರೆಲ್ಲ ಕ್ವಾಲಿಟಿ ಚೇಂಜ್ ಮಾಡ್ತಾ ಇದಲ್ಲ ಕ್ವಾಲಿಟಿ ಗೊತ್ತಾಗುತ್ತೆ ಸರ್ ಸೌಂಡ್ ಎಲ್ಲ ಗೊತ್ತಾಗುತ್ತೆ ಓಕೆ 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 ನೋಡಿ ಇಲ್ಲಿ ಕ್ವಾಲಿಟಿಗಳನ್ನ ಮೂರು ಕ್ಲಾಸ್ ಆಗಿ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಕ್ವಾಲಿಟಿ ಅಂತ ಈಗ ಆ ಬೆಂಕಿಯಿಂದ ಬಂದಿರುವ ಹಂಚುಗಳನ್ನು ಇವರು ವಿಭಾಗಿಸ್ತಿದ್ದಾರೆ ಡಿವೈಡ್ ಮಾಡ್ತಾ ಇದ್ದಾರೆ ಇವರು ಕಾಂತಾರದಾಗ ಇವರಲ್ಲ ಇದ್ರ ಸರ್ ಕಾಂತಾರ ಕಾಂತಾರ ಸಿನಿಮಾದಲ್ಲಿ ಇವರಿಲ್ಲಲ್ಲ ಹೌದು ಹಾ ಎಲ್ಲ ಸರ್ ಇದು ಲೋಡ್ ಆಗಿ ಎಲ್ಲಿ ಕಳಿಸ್ತಾ ಇದ್ರಿ ಸರ್ ಲೋಡ್ ಆಗಿ ಎಲ್ಲಿ ಈಗ ಧರ್ಮಘಟ್ಟ ಓಕೆ ಓಕೆ